ಒಂದು ಬಂಕರ್ ಉಳ್ಕೊಂಡಿತ್ತು, ಒಂದೇ ಒಂದು ಬಂಕರ್ ಉಳ್ಕೊಂಡಿತ್ತು. ಆ ಬಂಕರ್ ಆಚೆ ಪಾಕಿಸ್ತಾನದವರಿದ್ದರು, ನಾನು ಈ ಕಡೆ ಕುಂತಿದ್ದೆ. 7ನೇ ತಾರೀಕು ಬೆಳಗಿನ ಜಾವ ಅವರು ಒಂದು ಹ್ಯಾಂಡ್ ಗ್ರೆನೇಡನ್ನು ಇಸಿದ್ದಾರೆ. ಹ್ಯಾಂಡ್ ಗ್ರೆನೇಡ್ ನಾನು ಕುಂತಿರುವಂಥ, ನಾನು ಗಾರ್ಡ್ ಮಾಡ್ತಿರುವಂಥ ಬಂಕರ್ ನನ್ನ ಕಾಲು ಎದುರಿಗೆ ಬಂದು ಬೀಳುತ್ತೆ. ನಿಮಗೆಲ್ಲ ಗೊತ್ತಿರಲಿ, ಅದಕ್ಕೊಂದು ಲ್ಯಾಗ್ ಅಂತ ಇರುತ್ತೆ, ಟೈಮ್ ಲ್ಯಾಗ್ ಅಂತ ಇರುತ್ತೆ. ಅಂದರೆ 4 ಸೆಕೆಂಡ್ ಆದ ನಂತರ ಅದು ಬ್ಲಾಸ್ಟ್ ಆಗುತ್ತೆ. ನೀವು ಈ ಥರ ಪಿನ್ ತೆಗೆದು ಎಸಿತಿರ ಮೂವಿಯಲ್ಲಿ ನೋಡಿರ್ಬೋದು, ಕೈ ಬಾಂಬ್ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ ಅವರು. ಅದು ಬಂದು ನನ್ನ ಕಾಲು ಎದುರಿಗೆ ಬೀಳುತ್ತೆ. ಅದಕ್ಕೆ ಎಸೆದಾಗ ಇಮಿಡಿಯೇಟ್ ಬ್ಲಾಸ್ಟ್ ಆದರೆ ಎಸೆದವ್ರಿಗೆ ಪೆಟ್ಟಾಗುತ್ತೆ ಅಂತ ಅದಕ್ಕೊಂದು ಫ್ಯೂಸ್ ಹಾಕಿರ್ತಾರೆ. ಆ ಫ್ಯೂಸ್ 4 ಸೆಕೆಂಡ್ ಆದ ನಂತರ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಅದು ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇ ಬೈ ಚಾನ್ಸ್ ಏನಾದರೂ ಗ್ರೆನೇಡ್ ಬಿದ್ದು ಬ್ಲಾಸ್ಟ್ ಆದರೆ ಸುತ್ತ 10 ಮೀಟರ್ ಅಕ್ಕಪಕ್ಕ ಎಲ್ಲ ಚಿದ್ರಿ ಚಿದ್ರಿ ಆಗುತ್ತೆ. ಆ ಥರ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ಬೀಳುತ್ತೆ. ನಾನು ಎದ್ದಳಕ್ಕಾಗಲ್ಲ, ಎದ್ರೆ ಎಕ್ಸ್ಪೋಸ್ ಆಗ್ತೀನಿ, ಶೂಟ್ ಮಾಡ್ತಾರೆ. ಅದನ್ನು ಒದೆಯಕ್ಕೂ ಆಗಲ್ಲ, ಯಾಕಂದರೆ ಎಲ್ ಶೇಪಲ್ಲಿ ನಾನು ಒಂದು ಕಡೆ ಕುಂತಿದ್ರೆ ನಮ್ಮ ಇಬ್ಬರು ಜವಾನ್ ಇನ್ನೊಂದು ಕಡೆ ಕುಂತಿದ್ದಾರೆ. ಅದನ್ನು ಒದೆಯಕ್ಕೂ ಆಗಲಿಲ್ಲ. ತೋಚಿದ್ವಂದೆ ಅದನ್ನು ಎತ್ಕೊಂಡೆ, ವಾಪಸ್ ಎಸಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಹ್ಯಾಂಡ್ ಗ್ರೆನೇಡ್ ವಿತ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ 10 ಮೀಟರ್ಸ್, ನೀವು ಯಾವುದಾದ್ರೂ ಒಂದು ಹಬ್ಬದಲ್ಲಿ ಪಟಾಕಿ ಹಚ್ಚಿದ್ರೆ ಎಷ್ಟು ದೂರ ಓಡೋಗ್ತೀರ? ಲೈವ್ ಗ್ರೆನೇಡ್ ನನ್ನ ಕಾಲು ಎದುರಿಗೆ ಬಿದ್ದಿದೆ. ಅದನ್ನು ತೊಗೊಂಡು ಎತ್ಕೊಂಡೆ, ವಾಪಸ್ ಎಸಲಿಕ್ಕೆ ಹೋದೆ. ಬಟ್ ನೀವೇನಾದರೂ ಒಂದು ಎಸಿಬೇಕು, ಏನಾದರೂ ಒಂದು ದೂರ ಎಸಿಬೇಕು, ಲಾಬ್ ಮಾಡಬೇಕು ಅಂದರೆ ನಿಮಗೊಂದು ಪ್ರಾಪರ್ ಸ್ವಿಂಗ್ ಬೇಕು. ನಂಗೆ ಆ ಪ್ರಾಪರ್ ಸ್ವಿಂಗ್ ಸಿಗಲಿಲ್ಲ, ಯಾಕಂದರೆ ನಾನು ಒಂದು ಸಣ್ಣ ಚಿಕ್ಕ ಕನ್ಸ್ಟ್ರೈಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ. ಅದು ನಾನು ರಾಂಗ್ ಸೈಡಿಗೆ ಎಸಿಬೇಕಾಗಿತ್ತು. ತೊಗೊಂಡೆ, ಎಸದೆ, ಅನ್ಫಾರ್ಚುನೇಟ್ಲಿ ಅದು ಬಂಡೆಗಲ್ಲಿಗೆ ಬಡಿತು, ಉರುಳಿ ಬಂದು ಮತ್ತೆ ನನ್ನ ಕಾಲತ್ರ. ಪ್ರಾಬಬಲಿ ನಾನು ಅವಾಗ ಅಂದ್ಕೊಂಡೆ 4 ಸೆಕೆಂಡಲ್ಲಿ 2 ಸೆಕೆಂಡ್ ನಾನು ಕಳ್ಕೊಂಡಿರ್ಬೋದು, ಇನ್ನು 1-2 ಸೆಕೆಂಡ್ ಉಳ್ಕೊಂಡಿದೆ ಅಂತ. ಆ್ಯಂಡ್ ಬಿಲೀವ್ ಮಿ, ನಾನು ಸಾವನ್ನು ಎಷ್ಟು ಹತ್ತಿರದಿಂದ ನೋಡಿದ್ದಿಲ್ಲ, ಟಚ್ ಉಡಿ ನೀವು ಯಾರು ಆ ಥರ ನೋಡಬಾರ್ದು, ಬಟ್ ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನಗನ್ಸಿದ್ದವಾಗ ಇನ್ನು 1-2 ಸೆಕೆಂಡ್ ಉಳಿದಿದೆ, ಆ 1-2 ಸೆಕೆಂಡ್ಗಳಲ್ಲಿ ನನ್ನ ಜೀವನದ ಅಂತ ಆಗುತ್ತೆ. ನಾನು ಹೀಗೇನಾದರೂ ಕೂತ್ಕೊಂಡ್ರೆ ನನ್ನ ಮೇಲಿನ ಭಾಗ ಗ್ರೆನೇಡ್ ಸಿಡಿದಾಗ ಮೇಲಿನ ಭಾಗ ಎಲ್ಲ ಚಿದ್ರೆ ಚಿದ್ರೆ ಆದರೆ ಮನೆಗೆ ನವೀನನ್ನು ಏನಂತ ಕಳಿಸ್ತಾರೆ? ನನ್ನನ್ನು ಕಳ್ಕೊಂಡಿದ್ದ ದುಃಖ ನಮ್ಮ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಬಟ್ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗೆ ನನ್ನ ಮುಖ ನೋಡೋ ಒಂದು ಅವಕಾಶ ನಾವು ಸಿಗಲಿಲ್ಲದ್ರೆ ಅವ್ರು ನನ್ನನ್ನು ಜೀವನದಲ್ಲಿ ಕ್ಷಮಿಸ್ತಾರ? ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ. ಆ ಸಮಯದಲ್ಲಿ ನನಗೆ ನನ್ನ ಬಾಲ್ಯದ ಕನಸು, ನನ್ನ ಬಾಲ್ಯದ ಫ್ರೆಂಡ್ಸು, ಕಾಲೇಜ್ ಮೇಟ್ಸು, ನಮ್ಮ ತಂದೆ ತಾಯಿ ಮುಖ, ಎಲ್ಲರ ಮುಖ ನನ್ನ ಎದುರಿಗೆ ಬಂದಂಗೆ ಆಗ್ತಾಯಿದೆ. ದೇವರಲ್ಲಿ ಒಂದೇ ಒಂದು ಬೇಡಿಕೊಂಡೆ, ದೇವರೇ ನಾನಿನ್ನು ಬದುಕಲ್ಲ, ಏನಾದರೂ ಮಾಡಿ ನನ್ನ ಮುಖವನ್ನು ಇಂಟ್ಯಾಕ್ಟ್ ಆಗಿಟ್ಟಿರು, ಮುಖ ಒಂದು ಸರಿಯಾಗಿರಲಿ, ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಕೊನೆ ಪಕ್ಷ ನನ್ನ ಮುಖ ನೋಡೋಕೆ ಒಂದು ಅವಕಾಶ ಮಾಡಿಕೊಡು ದೇವರೇ ಅಂತಂದು ಬೇಡ್ಕೊತ ರೈಟ್ ಸೈಡಿಗೆ ಹಿಂಗೆ ಬಿದ್ದೆ. ಅದು ನನ್ನ ಖುಷ್ ಕಿಸ್ಮತ್ ಅಂತ ಹೇಳ್ಬೋದು. ಬೀಳ್ತಿದ್ದಂಗೆ ಆ ಬಂಡೆಗಲ್ಲಿ ಹಿಂದೆ ಹೋಗ್ಬಿದ್ದೆ. ಬಿದ್ದ ತಕ್ಷಣ ಗ್ರ್ಯಾಂಡ್ ಬ್ಲಾಸ್ಟ್ ಆಯಿತು. ಗ್ರ್ಯಾಂಡ್ ಬ್ಲಾಸ್ಟ್ ಆಗಿ ಒಂದು 10 ಸೆಕೆಂಡ್ ಯಾರಿಗೂ ಏನು ಗೊತ್ತಾಗಲಿಲ್ಲ ಏನಾಗಿದೆ ಅಂತ. ಅಷ್ಟರಲ್ಲಿ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ನನಗೂ ಗೊತ್ತಾಗ್ತಾ ಇಲ್ಲ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಲ್ಲ, ಸ್ಮೆಲ್ ಆಫ್ ಕಾರ್ಡೈಟ್, ಸ್ಮೆಲ್ ಆಫ್ ಬರ್ನ್ ಫ್ಲೆಶ್ ಎಲ್ಲ ಬರ್ತಾ ಇದೆ. ಡಸ್ಟ್ ಫುಲ್ ಆಗಿಬಿಟ್ಟಿದೆ. ಕಿವಿಯಲ್ಲಿ ಗುಯಿಗುಟ್ಟ ಸೌಂಡ್ ಬರ್ತಾ ಇದೆ. ನಾನು ಬದುಕಿದ್ದೀನೋ ಸತ್ತಿನೋ ಇಲ್ಲೋ ಗೊತ್ತಿಲ್ಲ. ಆ ಟೈಮಲ್ಲಿ ಹಾಲುಸಿನೇಷನ್ ಅಂತ ಹೇಳ್ತೀವಲ್ಲ, ಆ ಸ್ಟೇಟಲ್ಲಿದ್ದೆ. ಆ ಟೈಮಲ್ಲಿ ನನಗೆ ಏನೋ ಒಂದು ಸೌಂಡ್ ಕೇಳ್ತಾ ಇದೆ. ಅದು ಏನಿತ್ತು ಅಂದರೆ ಪಾಕಿಸ್ತಾನದವರು ಕೌಂಟರ್ ಅಟ್ಯಾಕನ್ನು ಲಾಂಚ್ ಮಾಡಿದ್ದಾರೆ, ಅಂದರೆ ನಮ್ಮ ಹತ್ರ ಓಡ್ ಬರ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇರಲಿಲ್ಲ. ಆ ಟೈಮಿಗೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಅವರು ದೇವ್ರು ಬಂದಾಗೆ ಓಡಿ ಬಂದು ನನ್ನ ಬಂಕರ್ ಹತ್ರ ಬರ್ತಾರೆ. ನನ್ನ ಫುಲ್ ಹೆಸರು ಕ್ಯಾಪ್ಟನ್ ನವೀನ್ ಅಣಬೇರು ನಾಗಪ್ಪ ಅಂತ. ಅಣಬೇರು ತೊಗೊಂಡು ಅಣ್ಣ ಅಣ್ಣ ಅಂತ ಕರಿತಾ ಇದ್ರು ನನಗೆ. ಅವರು ಮೊದಲು ಹೇಳಿದ್ದು ನನ್ನ ಹತ್ರ ಓಡಿ ಬಂದು, ಅಣ್ಣ ತು ಡರ್ನಾ ನೈ ಮೈ ಆಗ.